ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ಬೆಳಗ್ಗೆಯಿಂದನೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವಾಗ ಟೈಮ್ ಆಲ್ಮೋಸ್ಟ್ 6:45 ಏನೋ ಆಗಿದೆ. ಇವಾಗ ಹೂ ಕೊಯ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇತ್ತು, ತುಂಬ ಚೆನ್ನಾಗಿ ಅನಿಸತ್ತೆ ಈ ಥರ ಮಾರ್ನಿಂಗ್ ನೋಡೋದಕ್ಕೆ. ಆ್ಯಂಡ್ ಹಕ್ಕಿಗಳದ್ದು ಕಲರವ ಕೂಡ ತುಂಬ ಚೆನ್ನಾಗಿತ್ತು ಇವತ್ತು. ಸೊ ಹಾಗೇ ಇವಾಗ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ. ಗುಲಾಬಿ ಇಲ್ಲ, ಒಂದು ಬಂಚಲ್ಲಾಗಿರೋ ಥರ ಇದೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವಾಗ ಹೂವು ಕೊಯ್ದು ದೇವರಿಗಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಬೆಳಗ್ಗೆ 6:30 ಆಗಿದೆ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ. ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗನ್ನು ನೋಡಿ, ಓಕೆನಾ? ಫ್ರೆಂಡ್ಸ್, ಹಾಗೇ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ನಮ್ಮ ಮನೆ ದೇವರ ಮಂಟಪನ ತೋರಿಸಿ, ಡಿಸೈನ್ ತುಂಬ ಚೆನ್ನಾಗಿದೆ ಅಂತ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೆಳಗಡೆ ಒಂದು ಮರದ ಮಣೆ ಮಾಡಿಸಿ ಇಟ್ಟಿರೋದು ಅಗಾಲವಾಗಿ, ಆ ಮಂಟಪನ ಅದರ ಮೇಲುಗಡೆ ಇಟ್ಟಿರೋದು. ಸೊ ಮಂಟಪ ಬಂದುಬಿಟ್ಟು ಈ ಥರ ಇದೆ. ಒಂದು ಸಣ್ಣ ಡ್ರಾಯರ್ ಥರನೂ ಇದೆ, ಅದ್ರ ಒಳಗಡೆ ಏನಾದರೂ ದೇವ್ರದ್ದು ಕಾಯಿನ್ಸ್ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಇಡ್ಬೋದು. ಆ ಥರ ಒಂದಿದೆ ನೋಡ್ಬೋದು ನೀವು, ಮಿಡಲಲ್ಲಿ ಒಂದು ಇದೆ. ಆಮೇಲೆ ಈ ಥರದ್ದು ಸಣ್ಣ ಸಣ್ಣ ಗಂಟೆ ಥರ ಇದೆ ನೋಡಿ, ಇದು ಇದು ಇದೆ, ಫುಲ್ ಸುತ್ತಕ್ಕೂ ಇದೆ ಇದು. ಈ ಮಂಟಪನ ಹೊರಗಡೆಯಿಂದ ತೊಗೊಂಡು ಬಂದಿರೋದು, ಪರ್ಚೇಸ್ ರೆಡಿ ಇರುತ್ತೆ ಅಲ್ಲ ಅದನ್ನು ಪರ್ಚೇಸ್ ಮಾಡಿರೋದು. ಈ ಥರ ಇದೆ ಡಿಸೈನು, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟೆಲ್ಲ ಆಗಿ ಪಪ್ಪುನ ಸ್ನಾನ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳನ್ನು ಸ್ನಾನ ಮಾಡಿಸಿ ಬರೋವಷ್ಟರಲ್ಲಿ ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಆಮೇಲೆ ಈಸಿ ಆಗುತ್ತೆ ಅಂತ ಎಲ್ಲ ನೋಡಿ ಬಟ್ಟೆ ಎಲ್ಲ ಕ್ಲೋತ್ಸ್ ಎಲ್ಲನೂ ಇಡ್ತಾ ಇದ್ದೀನಿ. ಸೊ ಅವಳು ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿ ಅವಳನ್ನ ಅಲ್ಲಿ ಮಲಗಿಸಿದ್ದೀನಿ. ಸೊ ಅವಳು ಮಲ್ಕೊಂಡು ಅಲ್ಲಿ ಆಟ ಆಡ್ಕೊಂಡಿದ್ದಾಳೆ. ಸೊ ಹಂಗಾಗಿ ನಾನು ಇಲ್ಲೆಲ್ಲ ರೆಡಿ ಮಾಡಿ ಆಮೇಲೆ ಅವಳನ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ. ಸೊ ಅವಳು ಸ್ನಾನ ಎಲ್ಲ ಆದ ನಂತರ ಮತ್ತೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ಅವಳು ಆಮೇಲೆ ತುಂಬಾ ಲೇಟ್ ಮಾಡಿದ್ರೆ ಸ್ನಾನ ಮಾಡಿಸೋದಕ್ಕೆ ಅವಳಿಗೆ ಎಂದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲಂತೂ ಸ್ನಾನ ಮಾಡಿಸೋದಕ್ಕೆ ಬಿಡೋದಿಲ್ಲ, ಆಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಂಗಾಗಿ ಅವಳು ಸ್ವಲ್ಪ ಒಳ್ಳೆ ಮೂಡಲ್ಲಿದ್ದಾಗಲೇ ಸ್ನಾನ ಮಾಡಿಸೋದು. ಹಂಗಾಗಿ ಇವಾಗ ಫಸ್ಟೆಲ್ಲ ರೆಡಿ ಮಾಡ್ಕೊತೀನಿ, ಇಲ್ಲಾಂತಂದರೆ ಆಮೇಲೆ ಆಗೋದಿಲ್ಲ. ಅವಳನ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬಂದ ನಂತರ ನಾನೆಲ್ಲ ರೆಡಿ ಮಾಡ್ಕೊತೀನಿ ಅಂದರೆ ಆಗೋದಿಲ್ಲ. ಸೊ ಎಲ್ಲ ಪೌಡರು ಅದೆಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಅವಳು ಬಟ್ಟೆಗಳನ್ನು ವಾಶ್ಗೆ ಹಾಕ್ಬಿಡ್ತೀನಿ ಇವಾಗಲೇ. ಸೊ ಅವಳು ಸ್ನಾನ ಎಲ್ಲ ಆಗಿ ನಿದ್ದೆ ಮಾಡಿಲ್ಲ ಆಗೋ ಅಷ್ಟರಲ್ಲಿ ರೆಡಿ ಆಗಿರುತ್ತೆ, ಆಮೇಲೆ ಅದೆಲ್ಲ ಅದ್ರ ಕೆಲಸನೂ ಮುಗಿಸ್ಕೊಂಬಿಡ್ಬೋದು. ಸೊ ಈ ಥರನೇ ಮಾಡ್ತೀನಿ ನಾನು ರೆಗ್ಯುಲರಾಗಿ, ಇದಿದ್ದಾರೆ ಇರುತ್ತೆ. ಅದು ಒಂದಷ್ಟೇ, ಒಂದು 45 ಮಿನಿಟ್ಸಲ್ಲೆಲ್ಲ ವಾಶ್ ಆಗಿ ಸಿಗುತ್ತೆ ಅಲ್ಲ. ಸೊ ಆಮೇಲೆ ನನಗೆ ಬಟ್ಟೆ ಒಣಗಿ ಹಾಕೋದಕ್ಕೂ ತಲೆ ಬಿಸಿ ಇಲ್ಲ, ಚೆನ್ನಾಗಿ ಬಿಸಿಲಿರುವಾಗ ಒಣಗೋಗ್ಬಿಡತ್ತೆ. ಆ್ಯಂಡ್ ಇವಾಗ ಅವಳು ಬಾತ್ಟಬ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಕ್ಲೀನ್ ಮಾಡಿಬಿಟ್ಟು. ಸೊ ಬನ್ನಿ, ಅವಳು ಸ್ನಾನ ಎಲ್ಲ ಆದ ನಂತರ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ.
ಮೀನ್ಸ್ ಆಲ್ರೆಡಿ ಸ್ನಾನ ಎಲ್ಲ ಆಗಿ ಬಂದಿದ್ದೀನಿ. ಇನ್ನು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಅದು ಮುಗಿಸ್ಕೊಂಡು ಆಮೇಲೆ ದಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಲಕ್ ಸೊಪ್ಪು ತಂದಿದ್ದಿತ್ತು ಅದೆಲ್ಲ ಹಾಕಿಬಿಟ್ಟು ಮಾಡೋಣ, ಪಾಲಕ್ ಎಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅತ್ತೆ ಆಲ್ರೆಡಿ ಸಾಂಬಾರು ಮಾಡಿದ್ದಾರೆ, ಇನ್ನು ದಾಲ್ ನಾನು ಮಾಡ್ತೀನಿ. ಅದಕ್ಕೂ ಮುಂಚೆ ಎಡಿಟಿಂಗ್ ಸ್ವಲ್ಪ ಬಾಕಿ ಇದೆಯಲ್ಲ, ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಡೋಣ ಅಂತ. ಇವಾಗಂತೂ ಎಡಿಟಿಂಗ್ಗೆ ಜಾಸ್ತಿನೇ ಟೈಮ್ ಇರ್ತದೆ, ಕೆಲಸಗಳು, ಆಮೇಲೆ ಪಾಪು ಇದ್ದಿರ್ತಾಳೆ, ಆವಾಗಂತೂ ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಈ ಥರ ಎಲ್ಲ ಆಗುತ್ತೆ. ಒಂದು ವೀಡಿಯೋ ಮಾಡಿದ್ರೆ ಒಂದು 2-3 ಡೇಸ್ ತಗೊಳ್ತೀನಿ ಕಂಪ್ಲೀಟಾಗಿ ಎಡಿಟ್ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಇನ್ನು ಆದಷ್ಟು ಬೇಗ ಎಡಿಟಿಂಗ್ ಮಾಡೋದನ್ನು ಟ್ರೈ ಮಾಡ್ತೀನಿ, ನೋಡೋಣ. ಓಕೆ, ನನ್ನ ಹಸ್ಬೆಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಬರೋದಕ್ಕೆ. ಸೊ ಹೊರಗಡೆ ಇದ್ರೆ ಎನಿವೇಸ್ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಗೇ ಇಲ್ಲಿ ನಮ್ಮ ವಾರ್ಡ್ರೋಬಲ್ಲಿ ಒಂದು ಗ್ಲಾಸ್ ಹಾಕಿ ಒಂದು ಇದಿತ್ತು, ಸೊ ಅದನ್ನು ಸ್ವಲ್ಪ ಕವರ್ ಮಾಡೋಣ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದ್ಬಿಟ್ಟು. ನಾವು ಈ ಥರ ಬರುತ್ತೆ ಅಲ್ಲ ಗ್ಲಾಸ್ ಪ್ರೈವಸಿ ಸ್ಟಿಕ್ಕರ್ಸ್ ಅಂತ ಬರುತ್ತೆ, ನಿಮ್ಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ಸ್ಟಿಕ್ ಮಾಡಿಬಿಡೋಣ, ಅವಾಗ ಚೆನ್ನಾಗಿರುತ್ತೆ, ನೀಟಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಸೊ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀವಿ, ಸ್ವಲ್ಪ ವೈಟ್ ವೈಪ್ಸಲ್ಲೆಲ್ಲ ಒರೆಸ್ಬಿಟ್ಟು. ಆಮೇಲೆ ಇದರಲ್ಲಿ ಗ್ಲೂ ಇರುತ್ತೆ, ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಅಂಟಿಸ್ಕೊತಾ ಬರಬೇಕು. ಆ್ಯಂಡ್ ವಾಟರ್ ಮಾರ್ಕ್, ವಾಟರ್ ಬಬಲ್ಸ್ ಎಲ್ಲ ಇರಬಾರ್ದು ಅದರಲ್ಲಿ. ಸೊ ಆ ಥರ ನೀಟಾಗಿ ತೆಗಿ ಅದನ್ನು ವಾಟರ್ ಬಬಲ್ಸನ್ನೆಲ್ಲ ಹೋಗೋ ಥರ ಮಾಡ್ಕೊಂಡ್ಬಿಟ್ಟು ಅಂಟಿಸ್ಕೊತಾ ಬರಬೇಕು. ಚೆನ್ನಾಗಿ ಕಾಣಿಸ್ತಾ ಇತ್ತು, ಫುಲ್ ಅದು ಸ್ಟಿಕ್ಕರ್ ಅಂಟಿಸಿದ ನಂತರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಇನ್ನು ಒಂದೇನೆಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ ಪಾಪುನ ಯಾವಾಗ ತೋರಿಸ್ತೀರಾ, ಎಷ್ಟು ಮಂತ್ ತಿಂಗಳಾಯಿತು ಪಾಪುಗೆ ಅಂತ. ಸೊ ಪಾಪುಗೆ ಇವಾಗ 2.5 ಮಂತ್ ಆಗಿದೆ. ಸೊ 3 ಮಂತ್ಸ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಖಂಡಿತವಾಗ್ಲೂ ತೋರಿಸ್ತೀವಿ. ತುಂಬ ಕಮೆಂಟ್ ಬರ್ತಾ ಇದ್ದರಿಂದ ಮತ್ತೆ ಹೇಳ್ತಾ ಇದ್ದೀನಿ, 2.5 ಮಂತ್ ಆಗಿದೆ ಅವಳಿಗೆ ಇವಾಗ. 3 ಮಂತ್ಸ್ ಆದ ತಕ್ಷಣವೇ ತೋರಿಸ್ತೀವಿ, ಓಕೆನಾ. ಸೊ 3 ಮಂತ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನಾವು, ನಿಮಗೆ ತೋರಿಸ್ಬೇಕು ಅವಳನ್ನು ಅಂತ. ಸೊ ವೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಸ್ವಲ್ಪ ದಿನ ಅಲ್ಲ, ಖಂಡಿತವಾಗ್ಲೂ ತೋರಿಸ್ತೀವಿ. ಅಪ್ಪ ಮಗಳು ಏನು ಮಾಡ್ತಿದ್ದಾರೆ ನೋಡಿ ಇಲ್ಲಿ. ದಾಲ್ ಮಾಡಿದ್ದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವಾಗಲೇ ಮಧ್ಯಾಹ್ನ ಮತ್ತೆ ಮಾಡೋದಕ್ಕೆ ಹೋಗಿಲ್ಲ ನಾನು, ಪಾಪು ಗೆದ್ದಿದ್ದು ಆಮೇಲೆ ಎಲ್ಲ ಟೈಮ್ ಆಗೋಯ್ತು. ಸೊ ಹಂಗಾಗಿ ಇವಾಗ ನೈಟ್ಗೆ ದಾಲ್ ರೆಡಿ ಮಾಡ್ತಾ ಇದ್ದೀನಿ, ದಾಲ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪೆಲ್ಲ ಇತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ರೆಸಿಪಿನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಶೇರ್ ಮಾಡ್ತೀನಿ, ಸರಿನಾ? ಬೆಳ್ಳುಳ್ಳಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಸಿಪ್ಪೆ ಸಮೇತ ಹಾಕೋದು. ಸೊ ಹಂಗಾಗಿ ಜಜ್ಜಿಕೊಂಡ್ರೆ ಸಾಕು, ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಜಾಸ್ತಿ ಇರುತ್ತೆ ಅನ್ಸುತ್ತೆ ನನಗೆ. ಯಾಕೋ ಸಿಪ್ಪೆ ಸಮೇತ ಹಾಕ್ಕೊಳ್ಳೋಣ. ಚೆನ್ನಾಗಿ ಜಜ್ಜಿಕೊಳ್ಳೋಣ. ಸೊ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, 1 ಕಪ್ ಪಾಲಕ್ ತೊಗೊಂಡಿದ್ದೀನಿ ನಾನು. ತುಂಬಾ ಹೆಲ್ದಿಯಾಗಿರುತ್ತೆ ಸೊಪ್ಪೆಲ್ಲ ಹಾಕಿ ಮಾಡೋದಲ್ವಾ. ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ನಾನು ಇದೆಲ್ಲ ಜಜ್ಕೊಳ್ತೀನಿ, ಖಾರ ಇರುತ್ತೆ ಎಲ್ಲ, ಅದಕ್ಕೋಸ್ಕರ. ಮತ್ತು ಪಾಪುನೇ ಜಜ್ಕೊಳ್ಳೋದಕ್ಕೂ ಇರುತ್ತೆ, ಅದಕ್ಕೋಸ್ಕರ ಜಜ್ಕೊಂಡ್ರೆ ಏನೂ ಆಗೋದಿಲ್ಲ. ಇದು ಗಾಂಧಾರಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸಪ್ಪೆ ಸಪ್ಪೆ ಆದಷ್ಟು ಚೆನ್ನಾಗಿರೋದಿಲ್ಲ, ಬೇಳೆ ಎಲ್ಲ ಹಾಕಿದಾಗ ತುಂಬ ಸಪ್ಪೆ ಅನಿಸ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಬೇಕಂದರೆ ಹಾಕ್ಕೊಳ್ಬೋದು, ಕಂಪಲ್ಸರಿ ಅನ್ನೋಲ್ಲ, ಆಪ್ಷನ್ ಇದು.
ಟೊಮೆಟೊ ರೆಡಿ ಇದ್ದರೆ ಹಾಕೊಳ್ಳಿ. ಇವಾಗ ನಾನು ಹೆಸರು ಹಾಕ್ತಾ ಇದ್ದೀನಿ. ಹೆಸರು ಬೇಳೆ ಒಂದು ಕಪ್ ಅಷ್ಟು ಹಾಕಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ತೊಗರಿ ಬೇಳೆ ಹಾಕ್ತೀನಿ. ಇವಾಗ ತೊಳ್ಕೊಳ್ತೀನಿ ಒಂದೆರಡು ಸರಿ ಚೆನ್ನಾಗಿ. ಈಗಾಗಲೇ ಇದೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಪಾಲಕ್ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕಟ್ ಮಾಡಿರೋದ್ರಲ್ಲಿ. ಒಂದು ಇಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ಉಳಿಸ್ಕೊಳ್ತೀನಿ. ಆಮೇಲೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಇಷ್ಟು ಉಳಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಮತ್ತು ಜಜ್ಜಿರೋ ಮೆಣಸಿನ್ಕಾಯಿ ಇವಾಗ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ನಮ್ಮಲ್ಲೇ ಬೆಳೆದಿರೋ ಅರಶಿನ. ಇದು ವಿಡಿಯೋ ಎಲ್ಲ ನೀವು ಲೈಫ್ ಆ್ಯಟ್ ಪ್ರಾಕ್ಟಿಕಲ್ ಫಾರ್ಮ್ಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಯಾವ ಥರ ಅರಶಿನ ಬೆಳಿತೀವಿ, ಏನು ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀವಿ ಅಂತ. ಸೊ ಇವಾಗ ಅರಶಿನ ಪುಡಿ ಹಾಕಿದ್ದೀನಿ. ಇವಾಗ ನೀರು ಹಾಕ್ತಾ ಇದ್ದೀನಿ. ಇದು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಬೇಕಂದರೆ ತೆಳ್ಳಗೆ ದಪ್ಪಕ್ಕೆ ಏನು ಬೇಕು ಹಂಗೆ ಮಾಡ್ಕೊಬೋದು. ಇವಾಗ ಮೂರು ವರ್ಷ ನೀರು ಹಾಕಿ ಚೆನ್ನಾಗಿ ಒಂದು ಐದು ವಿಸಿಲ್ ಕೂಗ್ಸೋಣ. ಉಪ್ಪು ಆಮೇಲೆ ಹಾಕೋಣ. ಇದೊಂದು ಫೈವ್ ವಿಸಿಲ್ಸ್ ಕೂಗ್ಲಿ. ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಐದು ವಿಸಿಲ್ ಆದರೆ ಕರೆಕ್ಟಾಗಿ ಬೆಂದಿರುತ್ತೆ. ಹೆಸರು ಬೇಳೆ ಎಲ್ಲ ಬೇಗ ಬೇಯುತ್ತೆ ಅಲ್ಲ, ಸೊ ಐದು ವಿಸಿಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ದೆನ್ ಈ ಥರ ಚೆನ್ನಾಗಿ ಒಂದ್ಸರಿ ಸೌಟಲ್ಲಿ ತಿರುಕೊಂಡ್ರೆ ಅದು ಚೆನ್ನಾಗಿ ಇನ್ನೂ ಫುಲ್ ಕರಗೋಗ್ಬಿಡತ್ತೆ. ಒಂದು ಟೂ ತ್ರೀ ಮಿನಿಟ್ಸ್ ಆ ಥರ ಮಾಡ್ಕೊಳ್ಳಿ, ಫುಲ್ ನೀಟಾಗಿ ಮಿಕ್ಸ್ ಆಗುತ್ತೆ ಕೂಡ. ಇನ್ನು ನಿಮಗೆ ಎಷ್ಟು ನೀರು ಬೇಕು ಆ ಥರ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು ಆ ಥರ ಮಾಡ್ಕೊಬೋದು. ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಇದಕ್ಕೆ, ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಿಮಗೆ ಬೇಡ ಅಂತಂದರೆ ತಿಕ್ಕಾಗಿ ಹಾಗೇನೆ ಇಟ್ಕೊಬೋದು. ನೋಡಿ ನಾನು ನೀರು ಸೇರಿಸಿದ್ದೀನಿ ಇವಾಗ, ಫುಲ್ ಮೇಲುಗಡೆ ನೊರೆ ಇದೆ ನೀರು ಸೇರಿಸಿರೋದ್ರಿಂದ. ಸೊ ಇದನ್ನು ಇನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸೋ ಮುಂಚೆ ಉಪ್ಪು ಹಾಕಿಲ್ಲ ಅಲ್ಲ ನಾವು, ಇವಾಗ ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನಿಮಗೆ ಖಾರ ಎಲ್ಲ ಬೇಕು ಅಂತಂದರೆ ಇವಾಗ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ಖಾರ ಎಲ್ಲ ಕರೆಕ್ಟಾಗಿತ್ತು. ಉಪ್ಪೊಂದು ಸೇರಿಸ್ಕೊಂಡೆ. ಸೊ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಳ್ಳಿ. ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅವಾಗ. ಚೆನ್ನಾಗಿ ಕುದಿಬೇಕು. ಸೊ ಆಮೇಲೆ ಕಡೆ ನೋರೆ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗುತ್ತೆ ಅವಾಗ. ಇವಾಗ ನನ್ನ ಹಸ್ಬೆಂಡ್ ಮಾವಿನಣ್ಣು ತೊಳಿತಾ ಇದ್ದಾರೆ ನೋಡಿ. ಸೊ ನೈಟ್ ಯಾವತ್ತು ಮಾವಿನಣ್ಣು ತಿಂತೀವಿ ಸೀಸನಲ್ಲಿ ನಮ್ಮ ಮನೆಯಲ್ಲಿ ಆಗುತ್ತಲ್ಲ, ಸೊ ಅದನ್ನು ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಈ ವರ್ಷ ಸ್ವಲ್ಪ ಕಡಿಮೆ ಅಂತ ನೋಡಿದ್ರೆ ಇದೀಗ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾರೆ. ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಆವಾಗಲೇ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀವಲ್ಲ, ಸೊ ಅದನ್ನು ಇವಾಗ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೋಡಿ ಈ ಥರ ರೆಡಿ ಆಗಿದೆ. ಇವಾಗ ಇನ್ನು ಇಳಿಸ್ಕೊಬೋದು. ಚೆನ್ನಾಗಿ ಕುದಿದ ನಂತರ ಆಫ್ ಮಾಡಿಬಿಡಿ. ಇವಾಗ ದಾಲ್ ರೆಡಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಇದಕ್ಕೆ ಒಗ್ಗರಣೆಗೆ ಏನೇನು ಹಾಕ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಯಾವಾಗಲೇ ಇಟ್ಕೊಂಡಿದ್ದೆಲ್ಲ ಒಂದು ನಾಲ್ಕೈದು, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಳ್ಳುಳ್ಳಿ ಘಮ ಬರುತ್ತೆ ಅಲ್ಲ, ಆಮೇಲೆ ಜೀರಿಗೆ ಕೂಡ ಅಷ್ಟೇ ಚೆನ್ನಾಗಿ ಘಮ ಕೊಡತ್ತೆ ನಿಮಗೆ. ಸೊ ಇದಿಷ್ಟು ಆದ ನಂತರ ಲಾಸ್ಟಲ್ಲಿ ಇನ್ನೇನು ಇಳಿಸ್ಬೇಕು ಅನ್ನುವಷ್ಟರಲ್ಲಿ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಇದು ಹಾಕಿದ ತಕ್ಷಣ ಆಫ್ ಮಾಡಿಬಿಡಿ, ಆ್ಯಂಡ್ ಇಲ್ಲಾಂತಂದರೆ ಸೀದೋಗ್ಬಿಡತ್ತೆ. ಅದಕ್ಕೋಸ್ಕರ ಹಾಕಿದ ತಕ್ಷಣ ಆಫ್ ಮಾಡಿಬಿಡಿ ಸ್ಟವ್. ಇದನ್ನು ತೊಗೊಂಡು ಒಗ್ಗರಣೆ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಇದು ಹಾಕೋದ್ರಿಂದ ತುಂಬಾ ಒಂಥರ ಘಮ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ನಾರ್ತ್ ಇಂಡಿಯನ್ ಡಿಶಸ್ಸಲ್ಲೆಲ್ಲ ನೋಡ್ಬೋದು ರೆಡ್ ಕಲರಲ್ಲಿ ಇರುತ್ತೆ ನಿಮಗೆ ಇದು ಒಗ್ಗರಣೆ. ಯಾಕೆ ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕಿರ್ತಾರೆ ಈ ದಾಲ್ ತಡ್ಕ ಆ ಥರ ಎಲ್ಲ ಮಾಡುವಾಗ, ಅದು ಒಂಥರ ಚೆನ್ನಾಗಿರುತ್ತೆ ಫ್ಲೇವರು ಅಂತ. ಸೊ ಇವಾಗ ದಾಲ್ ರೆಡಿ ಆಗಿದ್ದೀನಿ, ಏನು ಊಟ ಮಾಡಬೇಕು. ಸೊ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ದಾಲ್ ರೆಸಿಪಿನ ಟ್ರೈ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.